ಆತ್ಮೀಯರೇ, ನೀರು ಜೀವನಕ್ಕೆ ಅತ್ಯ ಅಮೂಲ್ಯ. ಹಾಗಾಗಿ ನೀರನ್ನು ಹೇಗೆ ಉತ್ತಮವಾಗಿ ನಾವು ನಿರ್ವಹಣೆಯನ್ನು ಮಾಡಬೇಕು, ಅದನ್ನು ನಮ್ಮ ಜನಕ್ಕೆ ಒದಗಿಸಬೇಕು, ಗುಣಮಟ್ಟ ಶುದ್ಧವಾಗಿರುವಂಥ ನೀರು. ಹಾಗಾಗಿ ಇವನ್ನೆಲ್ಲ ಗಮನದಲ್ಲಿಟ್ಕೊಂಡು ಒಂದು ವ್ಯವಸ್ಥೆಯಲ್ಲಿ ಇವತ್ತು ಅದನ್ನು ಕೊಂಡೊಯ್ಯುವಂಥ ನಮ್ಮ ಒಂದು ಪೈಪ್, ಒಂದು ಕೊಳವೆ ಪೈಪಿನ ಮೂಲಕ ದೊಡ್ಡದು ಚಿಕ್ಕದು ಅದು ಸೈಜಸ್ ವೇರಿ ಆಗ್ತಿರುತ್ತೆ. ಮತ್ತು ಅದಕ್ಕೆ ಆದಂಥ ಸ್ಟೋರೇಜ್ ಇರುತ್ತೆ, ಪಂಪಿಂಗ್ ಇರುತ್ತೆ. ನದಿಯಿಂದ ನಮಗಿಲ್ಲಿ ತರುವಂಥದ್ದು ನದಿ ಮೂಲದ ನೀರು ಬೇಕು. ಬೋರ್ವೆಲ್ ಬಳಕೆ ಮಾಡಬಾರ್ದು, ಕುಡಿಯೋ ನೀರಿಗೆ ಬೋರ್ವೆಲ್ ಸೂಕ್ತ ಅಲ್ಲ, ಆರೋಗ್ಯಕರ ಅಲ್ಲ. ಹಾಗಾಗಿ ಇವನ್ನೆಲ್ಲವನ್ನು ಗಮನಿಸಿದಾಗ ನಮ್ಮ ಬೆಂಗಳೂರು ನಗರ ಒಂದು ನದಿ ಇರುವಂಥ ಒಂದು ನಗರ ಅಲ್ಲ, ಅಥವಾ ನಮಗೆ ಅತಿ ಹೆಚ್ಚಿನ ನೀರಿದೆ ಅಂತ ಏನಿಲ್ಲ. ನಮಗೆ ಬೇರೆ ಹೊರಗಿನಿಂದ ನೀರಿನ ಮೇಲೆ ಅವಲಂಬಿತರಾಗಿದ್ದೀವಿ. ಹಾಗಾಗಿ ನಮ್ಮ ನಗರ ಬೃಹತ್ಕಾರವಾಗಿ ಬೆಳೀತಿದೆ. ಇವನ್ನೆಲ್ಲ ಗಮನದಲ್ಲಿಟ್ಕೊಂಡು ನಮ್ಮ ಜನರಿಗೆ ಶಾಶ್ವತವಾಗಿ ನೀರನ್ನು ಒದಗಿಸುವಂಥದ್ದು ಸರ್ಕಾರದ ಕರ್ತವ್ಯ. ಈ ಕರ್ತವ್ಯ ಪಾಲನೆಯನ್ನು ಮಾಡಲಿಕ್ಕೆ ನಮ್ಮ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆಗಲಿ, ನಮ್ಮ BWSSP ಇವ್ರ ಮೇಲೆ ದೊಡ್ಡ ಜವಾಬ್ದಾರಿ ಇದೆ. ಅದನ್ನು ಉತ್ತಮವಾಗಿ ನಿರ್ವಹಣೆಯನ್ನು ಮಾಡಿ ಏನು ನೀರನ್ನು ಪೋಲಾಗುತ್ತಿತ್ತು. ನಮ್ಮ ಮಲ್ಲೇಶ್ವರಂನಲ್ಲಿ ಎಲ್ಲ ಬಂದು ಮಲ್ಲೇಶ್ವರಮಿಗೆ ಬಂದ ನಂತರ 45% ನೀರು ಪೋಲಾಗ್ತಿತ್ತು. ಆ 45%ಇಂದ 15%ಗೆ ಇಳಿಸಲಿಕ್ಕೆ ಹಲವಾರು ಕ್ರಮಗಳನ್ನು ವಹಿಸಿ ಇವತ್ತು ಅದನ್ನು ಉತ್ತಮಗೊಳಿಸುವಂಥ ಪ್ರಯತ್ನ ಮಾಡ್ತಿದ್ವಿ. ಶುದ್ಧವಾಗಿರಬೇಕು, ನೀರನ್ನು ನಮ್ಮ ಜನಕ್ಕೆ ದೊರಕಬೇಕು, ಎಲ್ಲೂ ಒಂದು ಕಡೆ ನೀರಿನ ಕೊರತೆ ಆಗಬಾರ್ದು. ಇದನ್ನು ಮಾಡಲಿಕ್ಕೆ ಯಶಸ್ವಿಯಾಗಿ UFW ಅನ್ಅಕೌಂಟೆಡ್ ಫಾರ್ ವಾಟರ್ ಅನ್ನೋವಂಥ ಒಂದು ಯೋಜನೆಯನ್ನು ಇವತ್ತು ಕಾರ್ಯರೂಪಕ್ಕೆ ತಂದಿದ್ದೀವಿ. ನಿಮ್ಮೆಲ್ಲರ ಸಹಕಾರದೊಂದಿಗೆ ತುಂಬ ಆ ವ್ಯವಸ್ಥೆಯನ್ನು ಅನುಷ್ಠಾನ ಮಾಡಲಿಕ್ಕೆ ತುಂಬ ಕಡೆ ಹಗ್ದಿದ್ದೀವಿ. ನಿಮ್ಗೆ ತುಂಬ ಅನನುಕೂಲತೆಯೂ ಆಗಿದೆ, ಆದರೆ ಒಂದು ಉದ್ದೇಶಕ್ಕಾಗಿ ಮುಂದಿನ ಒಂದು 50 ವರ್ಷ ಕಾಲ ಇವೆಲ್ಲ ಪರಿಹಾರವನ್ನು ಕೊಟ್ಟು ನಮ್ಮ ಜನರು ಈ ಸಮಸ್ಯೆಗಳಿಗೆ ಎಲ್ಲ ಕಡೆ ಸುತ್ತಾಡುವಂಥದ್ದಾಗಬಾರದು. ಈ ಮೂಲಭೂತವಾಗಿ ಕೊಡುವಂಥ ಒಂದು ಸೌಕರ್ಯ, ನಿಮಗೇನು ಅನಾನುಕೂಲತೆ ಇಲ್ಲದೆ ನಿಮ್ಮ ಅವಶ್ಯಕತೆಯನ್ನು ಪೂರೈಸಲಿಕ್ಕೆ ನಾವು ಸಂಪೂರ್ಣವಾಗಿ ಬದ್ಧರಾಗಿದ್ದೀವಿ. ಈ ದಿಕ್ಕಿನಲ್ಲಿ ಈ ಪ್ರಯತ್ನವನ್ನು ಮಾಡಿ ನಮ್ಮ ಪ್ರಕೃತಿಯನ್ನು ಉಳಿಸಿ ನೀರನ್ನು ಪೋಲಾಗದ ರೀತಿಯಲ್ಲಿ ನೋಡಿಕೊಂಡು ಇದನ್ನು ಈ ವ್ಯವಸ್ಥೆಯನ್ನು ಇಲ್ಲಿಗೆ ತರಲಿಕ್ಕೆ ಬಳಕೆ ಆಗ್ತಿದ್ದಂಥ ಕರೆಂಟ್, ಎಷ್ಟು ಕರೆಂಟ್ ಬಳಕೆ ಆಗ್ತಿತ್ತು. ಈ ತಿಂಗಳಿಗೆ BWSSP 70 ಕೋಟಿ ರೂಪಾಯಿ ಕರೆಂಟ್ ಬಿಲ್ ಕಟ್ತಾರೆ. ಸೊ ಇಂಥದನ್ನೆಲ್ಲ ಉಳಿಸ್ಬೇಕಾಗುತ್ತೆ, ಪ್ರಕೃತಿ ಉಳಿಸಬೇಕು. ಇವನ್ನೆಲ್ಲ ಉಳಿಸಿ ಉತ್ತಮವಾಗಿ ಜನರಿಗೆ ಸಲ್ಲುವಂಥದ್ದಕ್ಕೋಸ್ಕರ ನಾವು ಹಲವಾರು ಕ್ರಮಗಳನ್ನು ವಹಿಸಿರುವಂಥದ್ದು. ಅದ್ರ ಜೊತೆಯಲ್ಲೇ ಸ್ಯಾನಿಟೇಷನ್, ನಾವು ಬಳಕೆ ಮಾಡಿದ ನೀರೂ ಒಂಥರ ಅಷ್ಟು ಯೋಗ್ಯವಾಗಿರಲ್ಲ ನಮಗೆ ಇಲ್ಲೇ ಇಟ್ಕೊಳ್ಳಿಕ್ಕೆ. ಹಾಗಾಗಿ ಅದನ್ನು ಸುರಕ್ಷಿತವಾಗಿ ಮುಂದೆ ಕೊಂಡೊಯ್ಯುವಂಥದ್ದಾಗಬೇಕು. ಕೊಂಡೊಯ್ದು ಅದನ್ನು ರೀಸೈಕಲ್ ಮಾಡಿ ಪ್ಯೂರಿಫೈ ಮಾಡಿ ಈ ಥರ ಬಳಕೆ ಮಾಡಲಿಕ್ಕೆ ಅದನ್ನು ಅವಕಾಶ ಮಾಡಿಕೊಡ್ಬೇಕು. ಹಾಗಾಗಿ ಇನ್ಲೆಟ್ ಆ್ಯಂಡ್ ಔಟ್ಲೆಟ್, ಔಟ್ಲೆಟ್ನಲ್ಲೂ ನಾವು ಸ್ಯಾನಿಟೇಷನ್ನ ಇವತ್ತು ಸ್ಯಾನಿಟರಿ ಪೈಪ್ಸ್ನ ಕ್ಯಾರಿ ಮಾಡುವಂಥದ್ದಾಗಲಿ, ಮ್ಯಾನ್ಹೋಲ್ಸ್ ಆಗಲಿ, ಮ್ಯಾನ್ಹೋಲ್ಸ್ಗಳನ್ನು ಇವತ್ತು ದೊಡ್ಡ ಮಟ್ಟದಲ್ಲಿ ಬದಲಾವಣೆಯನ್ನು ಮಾಡಿರುವಂಥದ್ದಾಗಲಿ, ಸಬ್ಲೈನ್ಸ್ಗಳನ್ನ ಅಳವಡಿಸಲಿಕ್ಕಾಗಲಿ, ಆ ಕೆಪ್ಯಾಸಿಟಿನ ಭಾಳ ಉತ್ತಮವಾಗಿ ಮಾಡಿ ಇವತ್ತು ನಿಮ್ಮ ನೆರವಿಗೆ ನಿಮ್ಮ ಉತ್ತಮವಾಗಿ ಸೇವೆಯನ್ನು ಕೊಡಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡಿದ್ವಿ. ಹಾಗಾಗಿ ಮಲ್ಲೇಶ್ವರಂ ಯಾವಾಗಲೂ ಉತ್ತಮವಾಗಿರುವಂಥ ಒಂದು ಇನ್ಫ್ರಾಸ್ಟ್ರಕ್ಚರ್, ಯುಟಿಲಿಟೀಸ್, ಬೇಸಿಕಲಿ ಯುಟಿಲಿಟೀಸ್ ಆರ್ ವೆರಿ ಇಂಪಾರ್ಟೆಂಟ್. ಯುಟಿಲಿಟೀಸ್ನ ಒದಗಿಸುವಂಥ ಕೆಲಸವನ್ನು ಇವತ್ತು ಭಾಳ ಪರಿಣಾಮಕಾರಿಯಾಗಿ ಮಾಡಿದ್ದೀವಿ. ಇನ್ನೊಂದು ಒಂದೆರಡು ಹೆಜ್ಜೆ ಮುಂದೆ ಹೋಗಿ ರೀಚಾರ್ಜಿಂಗ್, ಮಳೆ ನೀರು ಭಾಳ ದೊಡ್ಡ ಮಟ್ಟದಲ್ಲಿ ಮಳೆನೂ ಆಗುವಂಥದ್ದಿದೆ, ಆ ಮಳೆ ನೀರನ್ನು ಶೇಖರಣೆ ಆಗಬೇಕು. ಹಾಗಾಗಿ ಇಲ್ಲೆಲ್ಲೋ ಅಂಡರ್ ವಾಟರ್ ಎಕ್ಸ್ಪ್ಲಾಯಿಟೇಷನ್ ಆಗಿರೋದನ್ನೆಲ್ಲ ಭರಿಸ್ಬೇಕು, ಅದನ್ನು ಹಾರ್ವೆಸ್ಟ್ ಮಾಡಬೇಕು, ರೀಚಾರ್ಜ್ ಮಾಡಬೇಕು. ಈ ರೀಚಾರ್ಜ್ ಮಾಡಲಿಕ್ಕೂ ನಾವು ಕ್ರಮವನ್ನು ವಹಿಸಿದ್ವಿ. ಒಂದು 2000 ರೀಚಾರ್ಜಿಂಗ್ ವೆಲ್ಸ್ಗಳನ್ನ ಮಾಡಿದ್ವಿ, ಮತ್ತು ಈ ವೆಲ್ಸ್ನ ಮೂಲಕ ಅಂಡರ್ ಗ್ರೌಂಡ್ ವಾಟರ್ನ ರೀಚಾರ್ಜ್ ಮಾಡೋದು ಒಂದು ಭಾಗ ಆಗಿದರೆ, ಇನ್ನೊಂದು ಕಡೆ ಈ ನೀರನ್ನು ಸ್ಟ್ರಾಂಗ್ ವಾಟರ್ ಡ್ರೈನ್ಗೆ ಹೋಗಿ, ಸ್ಟ್ರಾಂಗ್ ವಾಟರ್ ಡ್ರೈನಲ್ಲಿ ಕ್ಯಾರಿಂಗ್ ಕೆಪಾಸಿಟಿ ಇಲ್ಲ. ಇವತ್ತು ಫ್ಲ್ಯಾಶ್ ಫ್ಲಡ್ಸ್ ಮಾತಾಡ್ತೀವಿ, ಕಾಂಕ್ರಿಟೈಸೇಷನಲ್ಲಿ ಇವೆಲ್ಲರ ಮಧ್ಯದಲ್ಲಿ ಎಲ್ಲೊಂದು ಕಡೆ ನೀರಿರೋದು ಭಾಳ ಕಷ್ಟಕರವಾಗಿದೆ. ಇವನ್ನೆಲ್ಲ ಗಮನದಲ್ಲಿಟ್ಕೊಂಡು ರೀಚಾರ್ಜಿಂಗ್ ವೆಲ್ಸ್ ಪಿಟ್ಸ್ ಎಲ್ಲವನ್ನು ಮಾಡಿ ಇವತ್ತು ಜನ ನೆರವಿಗೆ ಬಂದಿದ್ದೀವಿ. ಮತ್ತು ಸ್ಯಾಂಕಿ ಕೆರೆಗೂ ಮೊದಲು ನೀರು ಶೇಖರಣೆ ಆಗುವಂಥದ್ದು ಆಗ್ತಿರಲಿಲ್ಲ, ಅದಕ್ಕೆ ಹರಿದು ಬರ್ತಿದ್ದಂಥ ಕಾಲುವೆಗಳು ಎಲ್ಲವೂ ಮುಚ್ಚೋಗಿತ್ತು. ಇವತ್ತು 7 ಕಾಲುವೆಗಳನ್ನು ತೆರೆಯೋ ಮೂಲಕ ಅಲ್ಲೂ ಹಾರ್ವೆಸ್ಟಿಂಗ್ ಮಾಡ್ತೀವಿ. ಒಟ್ಟಾರೆ ಒಂದು ಪರಿಣಾಮಕಾರಿಯಾಗಿ ಪ್ರಕೃತಿಯನ್ನು ಸಂರಕ್ಷಣೆ, ನೀರು ಅಮೂಲ್ಯವಾಗಿರೋದು, ಒಂದೊಂದು ಹನಿನೂ ನೀರು ಅಮೂಲ್ಯವಾಗಿರುತ್ತೆ. ಇವನ್ನೆಲ್ಲ ಗಮನದಲ್ಲಿಟ್ಕೊಂಡು ಇವತ್ತು ಪರಿಣಾಮಕಾರಿಯಾಗಿ ಒಂದು ಪರಿಹಾರ ವ್ಯವಸ್ಥೆ ಮನೆ ಮನೆಗೂ ಎಲ್ಲ ಸೌಕರ್ಯವನ್ನು ಕೊಟ್ಟು ಉತ್ತಮವಾಗಿ ಇವತ್ತು ಕಾರ್ಯವನ್ನು ಮಾಡುವಂಥದ್ದಾಗಿದೆ.
ಇದು ನಿಮ್ಮೆಲ್ಲರ ಗಮನಕ್ಕೆ ನಾನು ಬಹಳ ಸಂತೋಷದಿಂದ ತಮ್ಮ ಗಮನಕ್ಕೆ ತಂದು ತಮ್ಮ ಸಹಕಾರಕ್ಕಾಗಿ ನಾನು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಗಳು.